नमस्ते स्नेहितरे हेगिदीरा चेन्नागिदीरा नानू कूड़ा चेन्नागिदीनि मत्तोम्मे कुक विद साई कीर्ति चानल गे निम्मेल्लरिगू स्वागत स्नेहितरे स्नेहितरे नानू श्रावण मासदल्लि दिननित्य होसलिगे दीपवन्न बेळगिद्दे आ वीडियोगळन्नु कूड़ा हाक्तग केलवरु ननगे कमेंट माडि केळिदरु होसलिगे नीवु याके दिननित्य दीप आराधनेयन्न माड्तीरा अंत स्नेहितरे नानु प्रतिनित्य संजे इल्ल ब्राह्मी मुहूर्तदल्लि एद्दु पूजे माडिदाग खंडित नानु होसलिगे दीप आराधनेयन्न माड्तीनि स्नेहितरे हागे तुळसिगू कूड नानु प्रतिनित्य दीप आराधनेयन्न माड्ती नानु डेट आदाग नानु पूजेयन्न माडोदिल्ल हागे नन्न मगळु पूजे माडिदाग अवळ कैयल्लि नानु खंडित बेळगिस्तीनि विशेष दिनगळल्लि अदु इल्ल अंद्रे नन्न मक्कळु मनेयल्लि इल्ल अंदाग नानु एनु माड्तीनि अंद्रे नानु नाल्कु दिन पूजेयन्न माडोदिल्ल ऐदने दिन नानु पूजेयन्न माड्कोळ्तीनि स्नेहितरे आदरे होसिलिन दीपाराधनेयन्न नानु यावत्तिगू निल्लिसोदिल्ल एनु अनिवार्य कारणगळिंद ऊरल्लि इल्ल इंत संदर्भदल्लि नानु होसिल दीपवन्न बेळगोदिल्ल हागे स्नेहितरे होसिल दीपवन्न याके बेळगबेकु अंद्रे मने ಅದ ಸಮೃದ್ಧಿಯನ್ನ ಕೊಡುತ್ತೆ ಅಂದ್ರೆ ನೆಗೆಟಿವ್ ಎನರ್ಜಿಯನ್ನ ನಮ್ಮ ಮನೆ ಒಳಗೆ ಬರಲಿಕ್ಕೆ ಅದು ಬಿಡೋದಿಲ್ಲ ಯಾಕಂದ್ರೆ ಹೊಸಿಲಿನಲ್ಲಿ ಹೊಸಿಲಿನ ಮಧ್ಯದಲ್ಲಿ ಲಕ್ಷ್ಮಿ ನಾರಸಿಂಹರ ವಾಸವಿರುತ್ತೆ ಹಾಗೆ ಆ ಕಡೆ ಈ ಕಡೆ ಜಯ ವಿಜಯರ ವಾಸವಿರುತ್ತೆ ಅಂದ್ರೆ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ನಾರಾಯಣರು ವಾಸವಾಗಿದ್ದಾರೆ ಅಲ್ವಾ ಹಾಗಾಗಿ ಯಾಕಂದ್ರೆ ವೈಕುಂಠ ವಾಸಿನಿಯಾದ ಮಹಾಲಕ್ಷ್ಮಿ ಎಲ್ಲಿ ವಾಸವಾಗಿರ್ತಾಳೋ ನಾರಾಯಣ ಅಲ್ಲಿ ಇರ್ತಾನೆ ನಾರಾಯಣ ಎಲ್ಲಿ ಇರ್ತಾರೋ ಅಲ್ಲಿ ಮಹಾಲಕ್ಷ್ಮಿ ಇದ್ದೇ ಇರ್ತಾಳೆ ಸ್ನೇಹಿತರೆ ಹಾಗಾಗಿ ನಾವು ಮಹಾಲಕ್ಷ್ಮಿಯನ್ನ ಆರಾಧನೆಯನ್ನ ಮಾಡೇ ಮಾಡ್ತೀವಿ ಪ್ರತಿಯೊಬ್ಬರು ಮಹಾಲಕ್ಷ್ಮಿ ಆರಾಧನೆಯನ್ನ ಮಾಡ್ತೀವಿ ಅಂದ್ರೆ ಅಲ್ಲಿ ಮಹಾಲಕ್ಷ್ಮಿ ನಾರಾಯಣರ ಇಬ್ಬರ ವಾಸ ಇರುತ್ತೆ ಮಹಾಲಕ್ಷ್ಮಿ ನಾರಾಯಣರ ವಾಸವಿದೆ ಅಂದಮೇಲೆ ಅವರ ಕಾವಲಾಗಿ ಜಯ ವಿಜಯರಂತ ನಮ್ಮ ಮನೆಯ ಬಾಗಿಲಲ್ಲಿ ಇದ್ದೇ ಇರ್ತಾರೆ ಸ್ನೇಹಿತರೆ ಅಂದ್ರೆ ನಮ್ಮ ಮನೆಯೇ ವೈಕುಂಠ ಆ ಮನೆಯ ದಂಪತಿಗಳು ಲಕ್ಷ್ಮಿ ನಾರಾಯಣರ ಇದ್ದ ಹಾಗೆ ಅಲ್ಲಿ ಜಯ ವಿಜಯರ ವಾಸವಿರುತ್ತೆ ಅಂತ ಅರ್ಥ ಸ್ನೇಹಿತರೆ ಅಂದ್ರೆ ಸ್ನೇಹಿತರೆ ನಾನೀಗ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಲ್ಲ ಮೂರು ಹಣತೆಗಳು ಅದರಲ್ಲಿ ಒಂದನ್ನ ತುಳಸಿಗೆ ಇಡ್ತೀನಿ ಎರಡನ್ನ ಹೊಸಲಿಗೆ ಇಡ್ತೀನಿ ದಿನನಿತ್ಯ ಈ ಮೂರು ಹಣತೆಗಳನ್ನು ನಾನು ಪ್ರತಿನಿತ್ಯ ವರ್ಸ್ಕೊಂಡು ದಿನನಿತ್ಯ ಅದಕ್ಕೆ ಹೊಸ ಬತ್ತಿಯನ್ನ ಹಾಕಿ ಅದಕ್ಕೆ ಕೊಬ್ಬರೆಣ್ಣೆಯನ್ನ ತುಂಬಿಸಿ ಹೊಸಿಲ ಪೂಜೆಯನ್ನ ಮಾಡ್ಕೊಂಡೇ ಮಾಡ್ಕೊಳ್ತೀನಿ ಸ್ನೇಹಿತರೆ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವರ ಮನೆಯನ್ನೆಲ್ಲ ಸ್ವಚ್ಛಗೊಳಿಸ್ಕೊಂಡು ಈ ದೇವರಿಗೆಲ್ಲ ಹೂವು ಎಲ್ಲ ಮೂಡಿಸ್ಕೊಂಡು ಮನೆ ದೇವರಿಗೆ ಮೊದಲು ದೀಪವನ್ನ ಬೆಳಗಿಸಿ ನಂತರ ನಾನು ಹೊಸಿಲ ಪೂಜೆಯನ್ನ ಮಾಡ್ಕೊಂಡು ತುಳಸಿ ಪೂಜೆಯನ್ನ ಮಾಡ್ಕೊಂಡು ಒಳಗಡೆ ಬಂದ ಮೇಲೆ ನಾನು ಮಹಾಮಂಗಳಾರತಿಯನ್ನ ಮಾಡಿ ನೈವೇದ್ಯವನ್ನ ಮಾಡ್ತೀನಿ ಸ್ನೇಹಿತರೆ ಮನೆ ಪೂಜೆ ಮಾಡ್ಕೊಂಡು ಎಲ್ಲ ಮುಗಿಸಿದ ಮೇಲೆ ನಾವು ಹೊಸಿಲ ಪೂಜೆಯನ್ನ ಮಾಡ್ಕೊಳ್ಳಬಾರದು ನಾವು ಮನೆ ಒಳಗಡೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ತಯಾರಿ ಮಾಡ್ಕೊಂಡು ಮನೆ ದೇವರಿಗೆ ದೀಪವನ್ನ ಬೆಳಗಿಸಿದ ನಂತರ ನಾವು ಹೊರಗಡೆ ಹೋಗಿ ತುಳಸಿ ಬೃಂದಾವನಕ್ಕೆ ನೀರನ್ನ ಅರ್ಪಣೆ ಮಾಡಿ ಅರಿಶಿನ ಕುಂಕುಮ ಹೂವನ್ನ ಇಟ್ಟು ಗಂಧವನ್ನ ಇಟ್ಟು ನಂತರ ಹೊಸಿಲಕ್ಕೆ ಪೂಜೆಯನ್ನ ಮಾಡ್ಕೊಂಡು ತುಳಸಿಗೆ ಮತ್ತೆ ಹೊಸಿಲಿಗೆ ದೀಪವನ್ನ ಬೆಳಗಿಸಿ ನಂತರ ಒಳಗಡೆ ಬಂದು ನಾವು ದೇವರನ್ನ ಆಹ್ವಾನ ಮಾಡ್ಕೊಳ್ಳಬೇಕು ಆಗ ನಮ್ಮ ಮನೆಯನ್ನ ಪ್ರವೇಶ ಮಾಡಬೇಕಾದ್ರೆ ಆ ದೇವರು ಹೊಸಿಲ ಪೂಜೆಯನ್ನ ನಾವು ಬೆಳಗಿದ ದೀಪವನ್ನ ದಾಟ್ಕೊಂಡೆ ನಮ್ಮ ಮನೆಗೆ ಪ್ರವೇಶ ಮಾಡ್ತಾರೆ ಅಂದ್ರೆ ನಾವು ದೇವರಿಗೆ ಸ್ವಾಗತ ಕೋರೋದು ಈ ರೀತಿ ಅರ್ಥದಲ್ಲಿ ನಾವು ಪೂಜೆ ಮಾಡಬೇಕು ಸ್ನೇಹಿತರೆ ಇದೇ ಸರಿಯಾದ ಕ್ರಮ ಕೂಡ ಒಳಗಡೆ ಬಂದು ದೇವರನ್ನ ಸ್ವಾಗತ ಮಾಡಬೇಕು ಅಂದ್ರೆ ನಾವು ಹಾಳ್ ಬಾಗ್ಲಲ್ಲಿ ಏನು ರಂಗೋಲೆ ಹಾಕ್ತೇ ಇರೋ ಬಾಗ್ಲಲ್ಲಿ ದೇವರನ್ನ ಸ್ವಾಗತ ಮಾಡಿದ್ರೆ ಹೇಗಿರುತ್ತೆ ಹೇಳ್ರಿ ಅಂದ್ರೆ ನಾವು ಪೂಜೆ ಮಾಡೋದಕ್ಕಿಂತ ಮೊದಲು ನಾವು ಮನೆ ದೇವರಿಗೆ ದೀಪ ಬೆಳಗಿರ್ತೀವಲ್ವಾ ನಂತರನೇ ತಕ್ಷಣನೇ ನಾವು ಹೊರಗಡೆ ಹೋಗಿ ಸ್ವಲ್ಪ ನೀರಿಗೆ ಸ್ವಲ್ಪ ಚಿಟಿಕೆ ಅರಿಶಿನವನ್ನ ಬೆರೆಸಿ ಹೊಸಿಲನ್ನ ಚೆನ್ನಾಗಿ ತೊಳ್ಕೊಂಡು ನಂತರ ರಂಗವಲ್ಲಿ ಮತ್ತೆ ಹೂವು ಅರಿಶಿನ ಕುಂಕುಮ ಹಚ್ಚಿ ದೀಪವನ್ನ ಬೆಳಗಿಸಿ ಮತ್ತೆ ತುಳಸಿಗೂ ಕೂಡ ಇದೇ ರೀತಿ ಜಲವನ್ನ ಅರ್ಪಣೆ ಮಾಡಿ ಅರಿಶಿನ ಕುಂಕುಮ ಗಂಧವನ್ನ ಹೂವನ್ನ ಇಟ್ಟು ದೀಪವನ್ನ ಬೆಳಗಿ ನಂತರ ಒಳಗಡೆ ಬಂದು ನಂತರ ನಾವು ಒಳಗಡೆ ಬಂದು ದೇವರನ್ನ ಆಹ್ವಾನ ಮಾಡ್ಕೊಂಡು ಅವರನ್ನ ಪೂಜಿಸಿ ಅವರಿಗೆ ಧೂಪ ದೀಪ ನೈವೇದ್ಯವನ್ನ ಕೊಟ್ಟು ನಂತರ ನಾವು ಗಂಟಾನಾದವನ್ನ ಮಾಡ್ಕೊಂಡು ಅಂದ್ರೆ ನಿಮ್ಮ ಮನೆಯಲ್ಲಿ ಹೆಣ್ಣುಮಕ್ಕಳು ಗಂಟಾನಾದವನ್ನ ಮಾಡಿ ಪೂಜೆ ಮಾಡೋ ಅಭ್ಯಾಸ ಇದ್ರೆ ಗಂಟಾನಾದವನ್ನ ಮಾಡ್ಕೊಳ್ತಾ ಊದ್ಬತ್ತಿಯನ್ನ ದೀಪವನ್ನ ಕೈಯಲ್ಲಿ ಹಿಡಿದು ಬೆಳಗ್ತಾ ಬೆಳಗ್ತಾ ಹೊರಗಡೆ ಹೋಗ್ತೀವಲ್ವಾ ಆ ಸಮಯದಲ್ಲಿ ಲಕ್ಷ್ಮೀ ನಾರಸಿಂಹರಿಗೂ ನಂತರ ನಾವು ಹೊಸಿಲಿಗೂ ಕೂಡ ಅದನ್ನ ಬೆಳಗಿಸಿ ಆ ಬೆಳಗಿ ನಂತರ ತುಳಸಿಗೂ ಕೂಡ ಬೆಳಗಿ ಹಾಗೆ ಸೂರ್ಯದೇವನಿಗೂ ಸಹ ಬೆಳಗಿ ಹಾಗೆ ನಾವು ನವಗ್ರಹಗಳಿಗೂ ಸಹ ಅಲ್ಲೇ ಪ್ರಾರ್ಥನೆ ಮಾಡ್ಕೊಂಡು ಆಕಾಶನ ನೋಡ್ತಾ ನೋಡ್ತಾ ಅವರನ್ನ ಸ್ಮರಣೆ ಮಾಡ್ಕೊಂಡು ನಾವು ಆಕಾಶಕ್ಕೂ ಕೂಡ ಊದ್ಬತ್ತಿಯನ್ನ ಹಾಗೆ ಧೂಪವನ್ನ ಬೆಳಗಿಸಿ ಒಳಗಡೆ ಬರಬೇಕು ಸ್ನೇಹಿತರೆ ಈ ರೀತಿ ಕ್ರಮ ಇರುತ್ತೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಕ್ರಮ ಇರುತ್ತೋ ನನಗೆ ಗೊತ್ತಿಲ್ಲ ಆದರೆ ಇದು ಸರಿಯಾದ ಕ್ರಮ ಅಂತ ಹೇಳಿ ನಾನು ಅನ್ಕೊಳ್ತೀನಿ ಅಂದ್ರೆ ಹೊಸಿಲನ್ನ ಅಲಂಕಾರ ಮಾಡ್ಕೊಂಡೆ ನಾವು ಮಹಾಮಂಗಳಾರತಿ ಆಗಲಿ ಪೂಜೆ ಆಗಲಿ ಮನೆಯಲ್ಲಿ ಮಾಡಬೇಕು ಯಾಕೆ ನಾವು ದಿನನಿತ್ಯ ಹೊಸಿಲ ಪೂಜೆಯನ್ನ ಮಾಡ್ಕೊಳ್ಳಬೇಕು ಯಾಕೆ ನಾವು ದಿನನಿತ್ಯ ರಂಗೋಲಿಯನ್ನ ಹಾಕಬೇಕು ಅರಿಶಿನ ಕುಂಕುಮವನ್ನ ಇಡಬೇಕು ಹಾಗೆ ನಾವು ದೀಪವನ್ನ ಬೆಳಗಬೇಕು ಅಂದ್ರೆ ಸ್ನೇಹಿತರೆ ಅಲ್ಲಿ ಲಕ್ಷ್ಮೀ ನಾರಸಿಂಹರ ವಾಸವಿರುತ್ತೆ ಅಂದಮೇಲೆ ಹಾಳ್ ಬಾಗಲನ್ನ ಬಿಟ್ರೆ ಅವರ ಕೃಪೆ ನಮಗೆ ಸಿಗುತ್ತಾ ಇನ್ನು ದಾರಿದ್ರ್ಯ ಹೆಚ್ಚಾಗುತ್ತೆ ತಾನೆ ಯಾವ ಮನೆಯಲ್ಲಿ ಪೂಜೆ ಆಗೋದಿಲ್ವೋ ಯಾವ ಮನೆಯಲ್ಲಿ ದಿನನಿತ್ಯ
ಹೊಸಿಲನ್ನ ತೊಳೆಯದೆ ರಂಗೋಲಿಯನ್ನ ಹಾಕದೆ ಇರ್ತಾರೋ ಆ ಮನೆಗೆ ದಾರಿದ್ರ್ಯ ಲಕ್ಷ್ಮಿ ಆರಾಮಾಗಿ ಸಲೀಸಾಗಿ ಒಳಗಡೆ ಪ್ರವೇಶ ಮಾಡ್ತಾಳೆ ಸ್ನೇಹಿತರೆ. ಅದೇ ನಾವು ಅಲ್ಲಿ ಇರುವ ಲಕ್ಷ್ಮೀ ನಾರಸಿಂಹರಿಗೆ ಆದರ ಗೌರವ ಕೊಟ್ಟು ಹೊಸಿಲ ಪೂಜೆಯನ್ನ ಮಾಡ್ಕೊಂಡು ದಿನನಿತ್ಯ ರಂಗೋಲಿಯನ್ನ ಹಾಕಿ ಅರಿಶಿನ ಕುಂಕುಮವನ್ನ ಹಚ್ಚಿ ಹೂವಿಟ್ಟು ದೀಪ ಆರಾಧನೆಯನ್ನ ಮಾಡಿದ್ರೆ ಯಾವುದೇ ರೀತಿ ನಕಾರಾತ್ಮಕ ಶಕ್ತಿಯಾಗಲಿ ಒಳಗಡೆ ಪ್ರವೇಶ ಮಾಡೋದಿಲ್ಲ, ಯಾರ ಕೆಟ್ಟ ದೃಷ್ಟಿಯೂ ಕೂಡ ಆ ಮನೆ ಮೇಲೆ ಬೀಳೋದಿಲ್ಲ. ಹಾಗೆ ಅಂತಹ ಮನೆಗೆ ದಾರಿದ್ರ್ಯ ಲಕ್ಷ್ಮಿ ಪ್ರವೇಶ ಮಾಡೋದೇ ಇಲ್ಲ ಸ್ನೇಹಿತರೆ. ದಾರಿದ್ರ್ಯ ಲಕ್ಷ್ಮಿ ಯಾರು, ಲಕ್ಷ್ಮೀ ದೇವಿಯ ಅಕ್ಕ ಜ್ಯೇಷ್ಠಾ ದೇವಿ ಸ್ನೇಹಿತರೆ. ಅವಳು ವರವನ್ನ ಪಡ್ಕೊಂಡಿರೋದೇ ಹಾಗೆ. ಯಾವ ಮನೆಯಲ್ಲಿ ದಿನನಿತ್ಯ ಪೂಜೆ ದೀಪ ಆರಾಧನೆ ನಡೆಯೋದಿಲ್ವೋ ಅಲ್ಲೇ ನನ್ನ ವಾಸ ಅಂತ ಹೇಳ್ತಾಳೆ. ಅಂದ್ರೆ ಯಾರ ಮನೆಗೆ ಜ್ಯೇಷ್ಠಾ ದೇವಿ ಪ್ರವೇಶ ಮಾಡೋ ಹಾಗೆ ನಾವು ಮಾಡ್ಕೊಳ್ತೀವೋ ಆವಾಗ ನಮ್ಮ ಮನೆಯಲ್ಲಿರುವ ಲಕ್ಷ್ಮಿ ಹೊರಗಡೆ ಹೋಗ್ತಾಳೆ. ನಮ್ಮ ಮನೆಗೆ ಲಕ್ಷ್ಮಿ ಬರುವ ರೀತಿಯಲ್ಲಿ ನಾವು ನಡ್ಕೊಳ್ತಾ ಇದ್ದೀವಿ, ಅದೇ ರೀತಿ ನಾವು ಮನಃಪೂರ್ವಕವಾಗಿ ಅವಳನ್ನ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಕರ್ಮಗಳು ನಮ್ಮ ಉದ್ದೇಶಗಳು ಕೂಡ ಒಳ್ಳೆ ರೀತಿಯಲ್ಲಿ ಇದ್ದಾವೆ. ಹಾಗೆ ನಮ್ಮ ಮನೆಯನ್ನು ಕೂಡ ನಾವು ಸಾತ್ವಿಕ ಭಾವದೊಂದಿಗೆ ಇಟ್ಕೊಂಡಿದ್ದೀವಿ ಅಂದಾಗ ಮಹಾಲಕ್ಷ್ಮಿ ನಮ್ಮ ಮನೆಯನ್ನು ಪ್ರವೇಶ ಮಾಡ್ತಾಳೆ, ನಮ್ಮ ಮನೆಯಿಂದ ಜ್ಯೇಷ್ಠಾದೇವಿ ಹೊರಗಡೆ ಹೋಗ್ತಾಳೆ ಸ್ನೇಹಿತರೆ. ಹಾಗೆ ನಾವು ಕೆಟ್ಟ ಉದ್ದೇಶವನ್ನು ಇಟ್ಕೊಂಡು ಕೆಟ್ಟದನ್ನೇ ಎಲ್ಲರಿಗೂ ಬಯಸ್ತಾ ಕೆಟ್ಟದನ್ನೇ ಮಾಡ್ತಾ ಹಾಗೆ ಹೊಸಿಲ ಪೂಜೆಯನ್ನು ಮಾಡ್ಕೊಳ್ಳದೆ ಸಾತ್ವಿಕ ಮನೋಭಾವವನ್ನು ಆಚರಣೆಯನ್ನು ಬೆಳೆಸ್ಕೊಳ್ಳದೆ ಇದ್ದಾಗ ನಮ್ಮ ಮನೆಯನ್ನು ಜ್ಯೇಷ್ಠಾದೇವಿ ಪ್ರವೇಶ ಮಾಡ್ತಾಳೆ, ನಮ್ಮ ಮನೆಯಲ್ಲಿರುವ ಲಕ್ಷ್ಮೀ ದೇವಿ ಹೊರಗಡೆ ಹೋಗ್ತಾಳೆ ಸ್ನೇಹಿತರೆ. ಹಾಗೆ ನಾವು ದೇವರಿಗೆ ನೈವೇದ್ಯವನ್ನು ಮಾಡ್ತಾ ಇದ್ದೀವಿ ಅಂದರೆ ಮೊದಲು ನಾವು ಗ್ಯಾಸ್ ಸ್ಟೌವನ್ನು ಒರೆಸ್ಕೊಂಡು ಅದಕ್ಕೂ ಕೂಡ ಪೂಜೆಯನ್ನು ಮಾಡ್ಕೊಳ್ಬೇಕು ಸ್ನೇಹಿತರೆ. ಒಂದು ಸಣ್ಣದಾಗಿ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಇಟ್ಟು ಹೂವಿಟ್ಟು ನಾವು ಗ್ಯಾಸನ್ನು ಆನ್ ಮಾಡಿದ ತಕ್ಷಣ ನಾವು ಅಗ್ನಿದೇವನನ್ನು ಸ್ಮರಣೆ ಮಾಡ್ಕೊಳ್ಬೇಕು. ಓಂ ನಮೋ ಅಗ್ನಿದೇವಾಯ ನಮಃ ಅಂತ ಹೇಳಿ ಸ್ಮರಣೆಯನ್ನು ಮಾಡಿಕೊಂಡು ನಾವು ಒಂದು ಪೂಜೆಯನ್ನು ಮಾಡ್ತಾ ಇದ್ದೀವಿ ಅಂದರೆ ಅಲ್ಲಿ ಕೂಡ ದೀಪದ ಮೂಲಕ ನಾವು ಅಗ್ನಿಯನ್ನು ಬೆಳಗಿಸ್ಲೇಬೇಕು. ಹಾಗೆ ನಾವು ಒಂದು ಅಡಿಗೆಯನ್ನು ಮಾಡ್ಕೊಳ್ತಾ ಇದ್ದೀವಿ, ಅದು ದೇವರ ನೈವೇದ್ಯಕ್ಕಾಗಿರ್ಬೋದು, ನಮ್ಮ ಹೊಟ್ಟೆಯನ್ನು ತುಂಬಿಸ್ಕೊಳ್ಳೋಕ್ಕಾಗಿರ್ಬೋದು, ನಾವು ಆಹಾರವನ್ನು ಬೇಯಿಸ್ತಾ ಇದ್ದೀವಿ ಅಂದರೆ ಅಲ್ಲೂ ಕೂಡ ನಮಗೆ ಅಗ್ನಿದೇವನ ಅನುಗ್ರಹ ಆಶೀರ್ವಾದ ಇರಲೇಬೇಕು ಸ್ನೇಹಿತರೆ. ಹಾಗಾಗಿ ನಾವು ದಿನನಿತ್ಯ ಈ ರೀತಿ ಸಾತ್ವಿಕ ಭಾವದೊಂದಿಗೆ ಪೂಜೆಯನ್ನು ಮಾಡಿ ಹಾಗೆ ನಾವು ಒಲೆಯನ್ನು ಹತ್ತಿಸುವಾಗ ಅಗ್ನಿದೇವನ ಸ್ಮರಣೆಯನ್ನು ಮಾಡಿಕೊಂಡು ಅಡುಗೆ ಮಾಡಿದಾಗ ಯಾವುದೇ ರೀತಿ ಅಗ್ನಿ ಅವಘಡಗಳು ಆ ಮನೆಯಲ್ಲಿ ನಡೆಯೋದಿಲ್ಲ ಸ್ನೇಹಿತರೆ. ಯಾಕಂದರೆ ನಾವು ದಿನನಿತ್ಯ ಆ ಅಗ್ನಿದೇವನ ಸ್ಮರಣೆಯನ್ನು ಮಾಡ್ತಾ ಇದ್ದೀವಲ್ವಾ, ಒಳ್ಳೇದು ಮಾಡಪ್ಪ ಅಂತ ಹೇಳಿ. ಹಾಗಾದರೆ ನಮಗೆ ಕೆಟ್ಟದಾದರೂ ಆಗೋದು ಹೇಗೆ ಅಲ್ವಾ ಸ್ನೇಹಿತರೆ? ಹಾಗಾಗಿ ನಾವು ಏನನ್ನು ಕೊಡ್ತೀವೋ ಅದೇ ನಮಗೆ ಮರಳಿ ಸಿಗತ್ತೆ. ಇದನ್ನೇ ಕರ್ಮ ಅಂತ ಹೇಳೋದು ಸ್ನೇಹಿತರೆ. ನಾವು ಮೂಢನಂಬಿಕೆ ಅಂತ ಹೇಳಿ ಯಾವುದನ್ನು ಕೂಡ ಇಲ್ಲಿ ಅಲ್ಲಗಳೆಯೋ ಹಾಗಿಲ್ಲ. ಈಗ ಗಟ್ಟಿಮುಟ್ಟಾಗಿರ್ಬೋದು, ನಮ್ಮ ಹತ್ರ ಹಣ ಇರ್ಬೋದು, ಎಲ್ಲ ರೀತಿಯಲ್ಲಿ ಸೌಕರ್ಯಗಳಿರಬಹುದು, ಆದರೆ ಯಾವತ್ತಾದರೂ ನಮ್ಮ ಪುಣ್ಯ ಕರಗಿ ನಮ್ಮ ಜೀವನದಲ್ಲಿ ಕಷ್ಟಗಳು ಶುರುವಾದಾಗ ಆ ಭಗವಂತ ಮಾತ್ರ ನಮ್ಮ ಕೈಯನ್ನು ಹಿಡಿಯೋದು. ಆಗ ನಾವು ಆ ದೇವರ ಪಾದಕ್ಕೆ ಬೀಳಬೇಕಾಗುತ್ತೆ ಸ್ನೇಹಿತರೆ. ಅದಕ್ಕಾಗಿ ನಾವು ದಿನನಿತ್ಯ ಈ ರೀತಿಯ ಸಾತ್ವಿಕ ಭಾವವನ್ನು ಬೆಳೆಸ್ಕೊಂಡು ಅವನಲ್ಲಿ ಶರಣಾಗ್ಬಿಟ್ರೆ ಖಂಡಿತ ಆ ಭಗವಂತ ಯಾವಾಗಲೂ ನಮ್ಮ ಜೊತೆಗೆ ಇರ್ತಾನೆ ಸ್ನೇಹಿತರೆ. ಹಾಗೆ ನಾವು ಧೂಪವನ್ನು ಸಹ ಮನೆಯಲ್ಲಿ ದಿನನಿತ್ಯ ಬೆಳಗಲೇಬೇಕು. ಸಂಜೆ ಆದರೂ ಆಯಿತು, ಇಲ್ಲ ಬೆಳಗ್ಗೆ ಆದರೂ ಆಯಿತು, ಬೆಳಗ್ಗೆ ಬೆಳಗಲಿಕ್ಕೆ ಆಗಲಿಲ್ಲ ಅಂದರೆ ಗೋಧೂಳಿ ಸಮಯದಲ್ಲಿ ಸಂಜೆ ಸಮಯದಲ್ಲಿ ನೀವು ಧೂಪವನ್ನು ಮನೆಯಲ್ಲಿ ಬೆಳಗಿಸಲೇಬೇಕು ಸ್ನೇಹಿತರೆ. ಇದರಿಂದ ನಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ದೂರವಾಗುತ್ತೆ. ಬೆಳಗಿನಿಂದ ಸಂಜೆವರೆಗೂ ನಮ್ಮ ಮನೆಗೆ ಎಂಥೆಂಥವರ ಪ್ರವೇಶ ಕೂಡ ಆಗಿರುತ್ತಲ್ವ, ಅವರ ನೆಗೆಟಿವ್ ಎನರ್ಜಿ ನಮ್ಮ ಮನೆಯನ್ನು ಪ್ರವೇಶ ಮಾಡಿರುತ್ತೆ. ಹಾಗಾಗಿ ಯಾಕಂದರೆ ನಮ್ಮ ಮನೆ ಒಳಗೆ ಪ್ರವೇಶ ಮಾಡಿದವರು ಎಲ್ಲರೂ ಸಕಾರಾತ್ಮಕವಾಗಿ ಆಲೋಚನೆ ಮಾಡಿರೋದಿಲ್ಲ, ಅವರು ಕೂಡ ಕೆಲವೊಂದ್ಸರಿ ನಕಾರಾತ್ಮಕವಾಗಿ ಪ್ರಭಾವವನ್ನು ನಮ್ಮ ಮನೆ ಮೇಲೆ ನಮ್ಮ ಕುಟುಂಬದ ಮೇಲೆ ನಮ್ಮ ಮೇಲೆ ಬೀರಿರ್ತಾರೆ ಸ್ನೇಹಿತರೆ. ಹಾಗಾಗಿ ಸಂಜೆ ದೀಪಾರಾಧನೆಯನ್ನು ಮಾಡಿ ಈ ರೀತಿ ಧೂಪವನ್ನು ಬೆಳಗಿಸೋದ್ರಿಂದ ಅಂತಹವರ ನೆಗೆಟಿವ್ ಎನರ್ಜಿಯನ್ನು ಆ ಧೂಪ ಹೊರಗಡೆ ಹಾಕುತ್ತೆ ಸ್ನೇಹಿತರೆ. ಹಾಗೆ ನನ್ನ ದಿನಚರಿ ದಿನನಿತ್ಯ ಇದೇ ಆಗಿರುತ್ತೆ ಸ್ನೇಹಿತರೆ. ಪೂಜೆ ಎಲ್ಲ ಆದಮೇಲೆ ನಾನು ಮೊದಲು ಒಂದು ಕಷಾಯವನ್ನು ಮಾಡ್ಕೊಳ್ತೀನಿ. ಹಾಗೆ ನಾನು ಇವತ್ತು ಶಂಖ ಪುಷ್ಪದ ಟೀಯನ್ನು ಮಾಡ್ಕೊಂಡಿದ್ದೀನಿ. ಹಾಗೆ ಬೀನ್ಸು, ಕ್ಯಾರೆಟ್ಟು, ಹಾಗೆ ನೆನೆಸಿದ ಕಡಲೆಕಳನ್ನು ಹಾಕಿ ವೆಜಿಟೇಬಲ್ಸ್ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ಬನ್ನಿ ಹಾಗಾದರೆ ಎಲ್ಲರೂ ಬಿಸಿ ಬಿಸಿ ಉಪ್ಪಿಟ್ಟು ತಿನ್ನೋಣ ಅಂತ ಹೇಳ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವೀಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಹಾಗೆ ಲೈಕ್ ಕೂಡ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ ಸ್ನೇಹಿತರೆ. ಹಾಗೆ ಇಂಥದ್ದೇ ಮನೆ ಮದ್ದುಗಳಾಗಿರ್ಬೋದು, ಪೂಜೆಯ ವಿಚಾರ ಆಗಿರ್ಬೋದು, ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರ ಆಗಿರ್ಬೋದು, ಹಾಗೆ ಏನಾದರೂ ದೋಷಗಳ ಪರಿಹಾರಕ್ಕಾಗಿರ್ಬೋದು ನನ್ನ ಕೈಲಾದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಒಟ್ಟಾರೆಯಾಗಿ ಎಲ್ಲರಿಗೂ ಒಳ್ಳೆಯದಾದರೆ ಸಾಕು ಸ್ನೇಹಿತರೆ. ಮತ್ತೆ ಬರ್ತೀನಿ. ನಮಸ್ತೆ.